கரரதமாரூடம் பிரச்சண்டம் கஷபா பத்மதரம் தேவம் தம் சோரியம் பிரணமாம்யஹம் தம் சோரியம் ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು? ನೀನು ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು ತಾಯಿ. ಈ ಹತಭಾಗ್ಯಗಳನ್ನು ಕುಂತಿ ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಅರ್ಜುನನ ತಾಯಿ ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ ಬಯಕೆ ಪಲಿಸಿತಮ್ಮ ಬಯಸದೆ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಪಲಿಸಿತಮ್ಮ ಬಯಸದೆ ಸಿಕ್ಕ
ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿನ ಜಲಚರಗಳು ಸಹ ಕಾಡಿನಲ್ಲಿ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಬಹುಮಮತೆಯಿಂದ ಸಾಕಿತು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನಕುಲದವನೆಂದು ಹೀಯಾಳಿಸುತ್ತಿರುವಾಗ ನೀನು ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಮಾನ ಅಪಮಾನಗಳಿಗೆ ನಾನೇ ಕಾರಣೀಭೂತಳು.
ನನ್ನನ್ನು ಮನ್ನಿಸಿ ಬಿಡು ಕುಮಾರ, ನನ್ನನ್ನು ಮನ್ನಿಸಿ ಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನೇ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲದೆ ಸುಕೃತ ಶಾಲಿಗಳು, ಪಾಪಿಯಾದ ನನಗಂತಹ ಭಾಗ್ಯ ಎಲ್ಲಿ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು. ಇನ್ನು ಮುಂದಾದರೂ ಕೌರವರೊಡನೆ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌಭ್ರಾತೃ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸಿಕೊಡು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ. ವೈರವನ್ನು ಕಳೆ ಕುಮಾರ, ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಕೊರೆದಾತನನ್ನು ತೊರೆಯುವುದೇ. ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಆಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲ. ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂತಹ ನೀಚನೆಂದು ಶಪಿಸದಿಹರೇ ತಾಯಿ. ಅಮ್ಮ, ನೀನು ವೀರ ಮಾತೆ, ನೀನೇ. ನಿನ್ನ ಮಾತು ಸತ್ಯವಿದೆ, ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀವು ಆರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ. ಹೇಳು ಕರ್ಣ. ಅಮ್ಮ, ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಸಹ ಸೇರಿ, ನೀನು ಎಳೆಯತನದಲ್ಲಿ ನಿಷ್ಕರ್ಣೆಯಿಂದ ಬೆಳೆದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಅದು ಚಿಗುರುವುದೇ. ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ? ಹೌದು, ಬಿಡು ನಿನ್ನ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ ಕುಮಾರ, ಚಿಂತಿಸದೆ ಹೇಗಿರಲಿ. ಲೋಕೈಕ್ಯ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸಿದೆ ಹೇಗಿರಲಿ. ಕರ್ಣ, ನೀನು ನನ್ನ ಮಾತನ್ನು ಕೇಳುವಿಯಾದರೆ ಈ ಯುದ್ಧದಿಂದ ಪರಾನ್ಮುಖರಾಗಿ ಬಿಡು ಕರ್ಣ. ಈ ಕರ್ಣನಂತಹ ನೀಚನಲ್ಲ ತಾಯಿ, ಪೌರುಷವಿರೋ ತನಕ ಹೋರಾಡಿ ಅವನನ್ನು ಸ್ವಾಮಿಗಾಗೇ ಮಾಡಿದೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಧೂಡಿಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿಸಿದ್ದನಲ್ಲವೆ. ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದ ಆಗಲಾರದು, ನಾನು ಪರಾನ್ಮುಖರಾಗಲಾರೆ. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನಗೆ ಎದುರಾದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಆಗಬಹುದು ತಾಯಿ. ಅಮ್ಮ, ಪಾಂಡವರೆಂದರೆ ಎಷ್ಟು ಪ್ರೀತಿಯಮ್ಮ ನಿನಗೆ? ಅಯ್ಯೋ, ಆಗಲ್ಲ ಕಂದ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡಿರುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನ್ನ ಐವರು ಮಕ್ಕಳು ಉಳಿದೇ ಉಳಿಯುವ, ನೀನು ಚಿಂತಿಸಬೇಡ ತಾಯಿ. ಕೇಳಲಾರಿ ಕರ್ಣ ಕಠೋರವಾದ ಶಬ್ದಗಳನ್ನು. ಕರ್ಣ, ಅಮ್ಮ, ನಾನೊಂದು ಮಾತು ಕೇಳುತ್ತೇನೆ, ನಡೆಸಿಕೊಡುವೆ ಹಾಕಂದ? ಅಮ್ಮ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸುವಿರಿ. ಏಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಏಳು ತಾಯಿ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದ್ದ. ಏಳು ತಾಯಿ, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇ, ನಿನ್ನ ಮಗನಿವನು ಖುಷಿಯಾಡುವನೇ.
ಬಿಸಿಯಾಡಿದರೆ ಮೆಚ್ಚುವನೆ ಆ ಭಾಸ್ಕರನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೆ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ಆದರೂ ಸರಿಯೇ ನಡೆಸುವೆನು ನುಡಿಯ ಧರ್ಮ ಜನಾಣೆ ಮತ್ತಿತನಾಣೆ ಈ ನಿನ್ನ ಪಾದ ಕಮಲದಾಣೆ ಜನನಿ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡಿದ್ದೇನೆ. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದನು. ಹಾಗಾಗಿ ಪ್ರಪಂಚ ದೈವ ಎಲ್ಲವೂ ಸುಂಚು ಮಾಡುತ್ತಿರುವ ಮಾಡಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಾಡಿ ಉಳಿದಿದ್ದು ದೈವಿಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾತ. ಈ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಅಮ್ಮ? ಈ ಮಗನ ಮೇಲೆ ಸಂದೇಹವಿದ್ದಾರೆ. ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಕಟ್ಟಗಡೆಯದೊಳ್ ಕರ್ಮದಾದಿಗೆ ಚಾಲಿರಲೇ ಇದೋ ಕೊಡುವೆನು ಭಾಷೆಯನು ಬಿಡುತ್ತೇನು ಜನನೇ.
ಪ್ರಾಣ ಸತ್ಯವಮ್ಮ ಬಿಡುಚು ದಯ ಜನನಿ ಅಮ್ಮ. ನಿನ್ನ ಸಂದೇಹವು ಹೋಗಿ ಬಾತ ಅಮ್ಮ, ಸ್ವಲ್ಪ ಇಲ್ಲಿ ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವಿಂದ ಆಯಿತು, ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿದೆ. ಪರಮಾತ್ಮನಾದ ಶ್ರೀಕೃಷ್ಣ ನಾಳೆಯಾಗೂ ನಡೆಸಿಕೊಡುವೆ, ಅದೇನಿರುವುದು ಹೇಳು. ಅಮ್ಮ, ನಾಳಿನ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಅಯ್ಯೋ, ಏಕಪ್ಪ, ದೈವ ವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟ. ಅಯ್ಯೋ, ಹಾಗೆಲ್ಲ ನುಡಿಯಬೇಡ ಕಂದ, ಹಾಗೆಲ್ಲ ನುಡಿಯಬೇಡ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿದೆ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯವು ಉಳಿಯುವುದೇ ಆದಲ್ಲಿ ಅಂತಹ ಸಾಮ್ರಾಜ್ಯ ಇನ್ನಿಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ, ಮಗವನು ಯುಗದಿ ಕಾಣ ಮನುಷ್ಯನು ಬದುಕಿದ್ದು ಇರುತ್ತ. ನಾನು ಈಗಲೇ ರಣರಂಗಕ್ಕೆ ಪ್ರವೇಶಿಸಿ ಪೌರುಷವಿರುವ ತನಕ ಓಡಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿದೆನು. ಉಳಿದಿದ್ದು ದೈವಿಚ್ಛೆ. ಏ ವಿಧಿ, ನಿನ್ನ ಲೀಲೆಯು ಹಗಣಿತವಾದುದು. ಲೋಕ ಸುಖ
ಗಜ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ವೇದ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ಹೆದ್ದ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಪ್ತಕರಡನೆ ಕಾದಾಡುತ್ತಿರು. ಅವರು ಬೇಗ ಹಿಂದಿರುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ಜಾಗೃತ ಆಗಿ ಒಂದು ಉಪಾಯವನ್ನು ಮಾಡಲೇಬೇಕು, ಇಲ್ಲವಾದರೆ ಪರಾಜಯ. ಇದೆಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಘನೆ ಇರುವಾಗ, ನಮ್ಮ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವಿ. ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು ಹೇಳಿ ದೊಡ್ಡಪ್ಪ ಹೇಳಿ. ಮಗು ಅಭಿಮಾನಿಯು ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಯೋಹಾಮ್ಯಾಗಿ ಕಳೆದ ವೈದ್ಯ ಕಳಸಿದ ಗಣತಿ
ಹಾಗೆ ನಾನಿಲ್ಲಿಗೆ ಬಂದದ್ದು. ಮಗು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು, ಆದರೆ ನೀನಿನ್ನು ಚಿಕ್ಕವನು, ಆದ್ದರಿಂದ ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಲು ನನಗೆ ಸಮಾಧಾನವಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ಅದು ಜಾಜ್ವಲ್ಲಮಾನವಾಗಿ ಬೆಳಗುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ನನಗನುಮತಿಯನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರಪರಶುವಾದ ಸುಭದ್ರೆಯು ಆನಂದಾಶ್ವರನ್ನು ಸುರಿಸಲಿ. ಯೋಗ್ಯ ಅವಸರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದೇ ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿಟ್ಟಿದೆ ಈ ಗಂಟದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಳ್ಳುವುದಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದಕ್ಕೆ ಈಗ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬಿಟ್ಟಿದಂದೆ, ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವರೇ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಗಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸಾಹಕ್ಕೆ ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯು ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನುಷ್ಠಿತವಾದ ಒದಗಿದ ಸಮಯವನ್ನು ಬಿಡುವುದು ಸರಿಯಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಈತನು ಧನಂಜಯನ ಪ್ರಾಣ ಪದಕವು ತಿಳಿಯಿತೆ? ಮಗು ಅಭಿಮನ್ಯು, ದೊಡ್ಡಪ್ಪ ಹೋಗು, ಜಯಶಾಲಿ ಆಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆಲ್ಲ ಹೋಗಬೇಡ. ನಡ ದೊಡ್ಡಪ್ಪ.
ದೇವನ ಸಂದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿಸಲು ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ನನ್ನ ಸರ್ವಸ್ವವನ್ನೇ ನಿಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ನಿನ್ನ ಹೃದಯ ಪ್ರೇಮ. ಅದು ಮೊದಲಿಂದಲೂ ಪುನಃ ಕೊಡುವ ಅಗತ್ಯವಿಲ್ಲ. ನಾನು ಅದನ್ನು ಬಲ್ಲೆನ್ನು Thank you.
ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ. ಅಲ್ಲಿ ನೋಡು, ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಅಲ್ಲಿ ನೋಡು, ಆ ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವಾಗಿ ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸಬಳೆ, ನೀವಿಲ್ಲಿ ಪ್ರೇಮದ ವಿಚಾರದಲ್ಲಿ ಪಂಡಿತರು, ತಮ್ಮ ಇಷ್ಟದಂತೆ ಆಗಲಿ. ಪ್ರಿಯ ಬನ್ನಿ ಇಲ್ಲಿ ನಿನಗಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು, ಬಾ ಕುಳಿತುಕೋ. ಸ್ವಾಮಿ, ಉತ್ತರ
ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಸರ? ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನೋಡಲು ಕಳೆಯಬಾರದು? ಉತ್ತರ: ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ವಿಧಿಷ್ಠ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಯುದ್ಧಕ್ಕಾಗಿ ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಮ್ಮಿಂದ ನನ್ನನ್ನು ಕಳುಹಿಸಿಕೊಡು. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ, ಇದನ್ನೊಂದು ಬಾರಿ ಎದೆಯೇರಿಸಲೇ. ಉತ್ತರ ಉತ್ತರ ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಅನಂಗ ರಾಜಲಕ್ಷ್ಮಿ. ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಯೇರಿಸು. ರೂಪಗೊಂಡ ರತಿ, ಚಂಚಲ ಕಟಕ್ಷ ಬಾಣಗಳು ನೋಡು, ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಆಹಾ, ಒಂದೇ ಸರಳಿ ಎಷ್ಟೊಂದು ಪ್ರೇಮದ ಮಾತುಗಳು. ಹೃದಯಹೀನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯಾದ ಘಾನಮಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ಏಕೆಂದ್ರೆ ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನನ್ನು ಇತ್ತು ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಹಾಗಾದರೆ ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಿಯ.
ಮಾಡಿರುವುದೇನನ್ನ ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು, ನೀನು ಕ್ಷತ್ರಿಯ ರತ್ನನು, ಯುದ್ಧವ ನಿನ್ನ ಗೌರವ, ಕೀರ್ತಿ ಸಂಪತ್ತು. ಹಾಗಾದರೆ ನಿನಗಾವ ಗೌರವವಿಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತನ್ನ ಹೃದಯದ ದುಃಖ ವೇದನೆಯನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭುವಿಗುದಿಸದೆ ಸಾಹಸ ಮುಖಿಯರಂತೆ ತನ್ನ ಪತಿ ಪುತ್ರರಿಂದ ಬೀಳ್ಗೊಂಡಿರುವರು, ಅವರಿಗಾವ ಗೌರವವಿಲ್ಲವೇ ಉತ್ತರ? ಇರುವುದು ಸ್ವಾಮಿ, ರಣರಂಗದಲ್ಲಿ ಕಾದಾಡುತ್ತ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತರಾಗದ ಮಡದೆ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತೆ ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಜೀವನ ಸರ್ವಸ್ವ.
ಜಯ ಮಂಗಳದಾಯಕ ಹರಿಯೇ ಹರ ಹರ ಮಹಾದೇವ.